ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಾವು ಹತ್ತನೇ ತರಗತಿಯ ಭೌತಶಾಸ್ತ್ರದ ಪಾಠವಾದಂತಹ ವಿದ್ಯುತ್ ಶಕ್ತಿ ಪಾಠದಲ್ಲಿ ಒಂದು ಪರಿಕಲ್ಪನೆಯಾದಂತಹ ರೋಧ ಅಂದರೆ ರೆಜಿಸ್ಟೆನ್ಸ್ ಬಗ್ಗೆ ನಾವೇನು ಮಾಡೋಣ ಅಂದರೆ ಅಧ್ಯಯನ ಮಾಡೋಣ ಇದರಲ್ಲಿ ರೋಧ ಅಂದರೆ ಏನು ರೋಧಶೀಲತೆ ಅಂದರೆ ಏನು ಮತ್ತು ರೋಧದ ಮೇಲೆ ಅವಲಂಬಿಸಿರುವಂತಹ ಅಂಶಗಳು ಯಾವುದು ಅವುಗಳ ಬಗ್ಗೆ ನಾವೇನು ಮಾಡೋಣ ಅಂದರೆ ಅಭ್ಯಾಸ ಮಾಡೋಣ ಯಾವುದೇ ಒಂದು ವಾಹಕದ ತಂತಿಯಲ್ಲಿ ಆವೇಶಗಳು ಏನು ಮಾಡ್ತಾ ಇರ್ತಾವಂದರೆ ಎಲೆಕ್ಟ್ರಾನ್ಸುಗಳು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹರಿತಾ ಇರ್ತದೆ ಅದು ಎ ತುದಿಯಿಂದ ಬಿ ತುದಿಗೆ ಇರ್ಬೋದು ಅಥವಾ ಬಿ ತುದಿಯಿಂದ ಎ ತುದಿಗೆ ಇರ್ಬೋದು ಯಾವುದರಲ್ಲಿ ವಿಭವಾಂತರ ಜಾಸ್ತಿ ಇರ್ತದೆ ಆ ತುದಿಯಿಂದ ಕಡಿಮೆ ವಿಭವಾಂತರ ಇರುವಂತಹ ತುದಿಗೆ ಏನಾಗ್ತಾ ಇರ್ತಾವಂದರೆ ವಿದ್ಯುದಾವಿಷ್ಟ ಕಣಗಳಾದಂತಹ ಎಲೆಕ್ಟ್ರಾನ್ಸ್ಗಳು ಚಲಿಸ್ತಾ ಇರ್ತದೆ ಚಲಿಸಬೇಕಾದ್ರೆ ಅಲ್ಲಿ ಆ ಒಂದು ವಿದ್ಯುತ್ ಸರ್ಕ್ಯೂಟಿನಲ್ಲಿ ಆ ವಿದ್ಯುದಾವಿಷ್ಟ ಕಣಗಳ ಹರಿವಿನ ವಿರೋಧದ ಒಂದು ಅಳತೆಯಾಗಿ ಏನಾಗ್ತದೆ ಅಂದರೆ ಈ ರೋಧವು ಏನು ಮಾಡ್ತದೆ ಅಂದರೆ ಕೆಲಸ ಮಾಡ್ತದೆ ಹಾಗಾದರೆ ರೋಧ ಅಂದರೆ ಏನಂದರೆ ವಿದ್ಯುತ್ ಹರಿವಿನ ವೇಗವನ್ನು ನಿಧಾನಗೊಳಿಸುವ ಒಂದು ಪರಿಮಾಣ ಅಂದೇನು ಅಂದರೆ ನಾವು ಕರಿಬಹುದು ಹಾಗಾದರೆ ಇಲ್ಲಿ ಈ ರೋಧದ ಬಗ್ಗೆ ಮೊದಲ ಬಾರಿಗೆ ಪರಿಕಲ್ಪನೆ ನೀಡಿದಂತಹ ಭೌತ ವಿಜ್ಞಾನಿ ಬಂದ್ಬಿಟ್ಟು ಜಾರ್ಜ್ ಸೈಮನ್ ಓಮ್ ಅನ್ನುವಂತಹ ವಿಜ್ಞಾನಿ ಅವರು ಏನು ಹೇಳ್ತಾರೆ ಅಂದರೆ ಒಂದು ಲೋಹದ ತಂತಿಯ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಅಂದರೆ ಆಯನ್ನು ನಾವು ತೆಗೆತೀವಿ ತೆಗೆದುಕೊಳ್ತೀವಿ ಮತ್ತು ಅದರ ತುದಿಗಳ ನಡುವಿನ ವಿಭವಾಂತರಗಳಲ್ಲಿ ಪರಸ್ಪರ ಸಂಬಂಧ ಇದೆ ಏನು ಮಾಡ್ತಾರೆ ಅಂದರೆ ಹೇಳ್ತಾರೆ ಅದಕ್ಕೆ ಅವರು ಓಮ್ ಅನ್ನುವಂಥ ಒಂದು ನಿಯಮ ಏನಾಗತ್ತಂದರೆ ಮುಂದೆ ಪ್ರಸ್ತುತವಾಗ್ತದೆ ಓಂ ನಿಯಮ ಏನು ಹೇಳ್ತದಂದರೆ ಸ್ಥಿರವಾದ ತಾಪಮಾನದಲ್ಲಿ ವಿದ್ಯುತ್ ಮಂಡಲದಲ್ಲಿನ ಲೋಹದ ತಂತಿಯ ನಡುವಿನ ವಿಭವಾಂತರ ಮತ್ತು ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಇದಕ್ಕೆ ನಾವೇನಂದು ಕರಿತೀವಂದರೆ ಓಮ್ ನಿಯಮ ಮಾಡ್ತೀವಿ ಮಾಡ್ತೀವಂದರೆ ಕರಿತೀವಿ ಅದನ್ನು ನಾವು ಯಾವ ರೀತಿಯಾಗಿ ಪ್ರಸ್ತುತ ಪಡಿಸ್ಬೋದು ಅಂದರೆ ಆರ್ ಇಸ್ ಇಕ್ವಲ್ಡ್ ಟು ವಿ ಡಿವೈಡೆಡ್ ಬೈ ಆ ಐ ಅಂದೇನು ಅಂದರೆ ನಾವಿಲ್ಲಿ ಪ್ರಸ್ತುತ ಪಡಿಸ್ಬೋದು ವಿ ಅಂದರೆ ವಿಭವಾಂತರ ಐ ಅಂದರೆ ವಿದ್ಯುತ್ ಪ್ರವಾಹ ಅದೇ ರೀತಿ ಆರ್ ಬಂದ್ಬಿಟ್ಟು ರೋಧ ಅಂದೇನು ಮಾಡ್ತೀವಂದರೆ ನಾವು ಕರಿತೀವಿ ಇದನ್ನು ಓಮ್ ಅನ್ನುವಂತಹ ಚಿಹ್ನೆಯಿಂದ ನಾವೇನು ಮಾಡ್ತೀವಿ ಅಂದರೆ ಅಳಿತೀವಿ ಅದರ ಏಕಮಾನ ಬಂದ್ಬಿಟ್ಟು ಓಮು ಇಲ್ಲಿ ಗಮನಿಸಬೇಕಾಗಿರುವಂತಹ ಅಂಶ ಏನಂದರೆ ಒಂದು ಸ್ಥಿರಮಾ ಸ್ಥಿರವಾದಂತಹ ತಾಪಮಾನದಲ್ಲಿ ರೋಧವು ಸ್ಥಿರವಾಗಿದ್ದಾಗ ಎಷ್ಟು ಪ್ರಮಾಣದಲ್ಲಿ ವಿಭವಾಂತರ ಇದ್ದಿರುತ್ತದೆ ಅದು ಆಯ್ಗೆ ಏನಿದ್ದಿರುತ್ತದೆ ಅಂದರೆ ನೇರ ಅನುಪಾತದಲ್ಲಿ ಇರುತ್ತದೆ ಅಂದರೆ ಇಲ್ಲಿ ವೋಲ್ಟೇಜು ಬಂದ್ಬಿಟ್ಟು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಅನುಪಾತದಲ್ಲಿದ್ದಿರ್ತದೆ ಆರ್ ಕಾನ್ಸ್ಟೆಂಟ್ ಅಂತ ತಗೊಳ್ಳಿ ಸ್ಥಿರ ಅಂತ ಅಂತಗೊಳ್ಳ್ರಿ ಅದರ ಬೆಲೆ ಒಂದು ಅಂತಗೊಳ್ಳ್ರಿ ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ವಿ ಐಗೆ ಏನಿದ್ದಿರ್ತದೆ ನೇರ ಅನುಪಾತದಲ್ಲಿ ಇರ್ತದೆ ಅದನ್ನು ನಾವೇನು ಮಾಡ್ಬೋದು ಅಂದರೆ ಇಲ್ಲಿ ಗಮನಿಸ್ಬೋದು ಇವಾಗ ಇದನ್ನು ಒಂದು ಪೆಟ್ ಸ್ಟಿಮ್ಯುಲೇಷನ್ ಇದರಲ್ಲಿ ವರ್ಚುವಲ್ ಲ್ಯಾಬಲ್ಲಿ ನಾನು ಏನು ಮಾಡ್ತಾ ಹೋಗ್ತೀನಂದರೆ ವೋಲ್ಟೇಜನ್ನು ಜಾಸ್ತಿ ಮಾಡ್ಕೊತ ಹೋಗ್ತೀನಿ ಸೊ ಅಂದರೆ ವಿಭವಾಂತರವನ್ನು ಜಾಸ್ತಿ ಮಾಡಿದಾಗ ಈ ಒಂದು ವಾಹಕದ ತಂತಿಯಲ್ಲಿ ಆ ಎಲೆಕ್ಟ್ರಾನುಗಳ ಹರಿವು ಬಂದ್ಬಿಟ್ಟು ಏನಾಗ್ತದೆ ಜಾಸ್ತಿ ಆಗ್ತದೆ ಇಲ್ಲಿ ನೀವು ನೋಡ್ಬೋದು ಕರೆಂಟ್ ಏನಾಗ್ತಾ ಇದೆ ಅಂದರೆ ಏರಿಕೆ ಕ್ರಮದಲ್ಲಿ ಹೋಗ್ತಾ ಇದೆ ಅಂದರೆ ಇಲ್ಲಿ ವೋಲ್ಟೇಜ್ ಜಾಸ್ತಿ ಮಾಡಿದರೆ ಐ ಏನಾಗುತ್ತೆ ಜಾಸ್ತಿ ಆಗ್ತದೆ ವಿಭವಾಂತರ ಜಾಸ್ತಿ ಆದಾಗ ಐ ಜಾಸ್ತಿ ಆಗ್ತದೆ ಇದರಿಂದ ನಾವೇನು ಅರ್ಥೈಸ್ಕೊಳ್ಬೋದು ವಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಐ ವಿಭವಾಂತರವು ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿ ಇರುತ್ತದೆ ಯಾವಾಗ ಆರ್ ಈಸ್ ಕಾನ್ಸ್ಟೆಂಟ್ ಆರು ಸ್ಥಿರವಾಗಿದ್ದಾಗ ಈಗ ನಾನು ವೋಲ್ಟೇಜನ್ನು ಈ ರೀತಿ ಕಾನ್ಸ್ಟೆಂಟ್ ಇಡ್ತೀನಿ ರೋದವನ್ನು ಜಾಸ್ತಿ ಮಾಡ್ತೀನಿ ನೋಡಿ ಮಕ್ಕಳೇ ವೋಲ್ಟೇಜ್ ಅಷ್ಟೇ ಇದೆ ವಿಭವಂತರ ಅಷ್ಟೇ ಇದೆ ರೋಧ ಜಾಸ್ತಿ ಆಗ್ತಾ ಇದೆ ಜಾಸ್ತಿ ಹಾಕ್ಕೊಂತ ಹೋದಂಗೆ ಇಲ್ಲಿ ಏನಾಗ್ತದೆ ಅಂದರೆ ವಿದ್ಯುತ್ ಹರಿವಿನ ಪ್ರಮಾಣ ಬಂದುಬಿಟ್ಟು ಏನಾಗುತ್ತೆ ಕಡಿಮೆ ಆಗ್ತದೆ ಇಲ್ಲಿ ನಿಮಗೆ ಇಲ್ಲಿ ಏಟ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಏಯ್ಟ್ ಓಮ್ ಸೊ ಅದೇ ನಾವು ರೋಧವನ್ನು ಕಡಿಮೆ ಮಾಡ್ಕೊತ ಬಂದಾಗ ಐ ವ್ಯಾಲ್ಯೂ ಏನಕೊತ ಹೋಗ್ತದೆ ಅಂದರೆ ಜಾಸ್ತಿ ಹಾಕ್ಕೊತ ಹೋಗ್ತದೆ ಈ ಒಂದು ಪರಿಕಲ್ಪನೆಯನ್ನು ನಾವು ಏನು ಮಾಡ್ಕೊಳ್ಬೇಕು ತಿಳಿದುಕೊಳ್ಬೇಕು ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹ ಮತ್ತು ರೋಧ ಇವು ಮೂರು ಒಂದಕ್ಕೊಂದು ಏನಿದೆ ಅಂದರೆ ಅಂತರ್ ಸಂಬಂಧವನ್ನು ಹೊಂದಿದೆ ಅಂದರೆ ಏನು ಮಾಡಬೇಕು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರುವಂತಹ ಅಂಶ ಇದಕ್ಕೆ ನಾವೇನಂತ ಕರಿತೀವಂದ್ರೆ ಓ ಓಮನ ನಿಯಮ ಅಂತ ಕರಿತೀವಿ ಇಲ್ಲಿ ಒಂದು ಓಮ್ ಅಂದರೆ ಅರ್ಥ ಏನಂದರೆ ಒಂದು ವೋಲ್ಟೇಜ್ ಡಿವೈಡೆಡ್ ಬೈ ಒಂದು ಆ್ಯಂಪಿಯರ್ ಅಂದರೆ ಯಾವುದೇ ಒಂದು ವಾಹಕದ ತುದಿಗಳ ನಡುವೆ ವಿಭವಾಂತರವು ಒಂದು ವೋಲ್ಟ್ ಇದ್ದಾಗ ಮತ್ತು ಅದರ ಮೂಲಕ ಒಂದು ಆ್ಯಂಪಿಯರ್ ವಿದ್ಯುತ್ ಪ್ರವಾಹ ಹರಿತಾ ಇದ್ದಾಗ ಆವಾಗ ಆ ವಾಹಕದ ರೋಧವನ್ನು ನಾವೇನಂದು ಕರಿತೀವಿ ಒಂದು ಓಮ್ ಏನು ಮಾಡ್ತೀವಿ ಅಂದರೆ ನಾವಿಲ್ಲಿ ಪರಿಗಣನೆಗೆ ತೆಗೆದುಕೊಳ್ತೀವಿ ಇಲ್ಲಿ ವೋಲ್ಟೇಜು ಕಡಿಮೆ ಮಾಡಿದಾಗ ಏನಾಗ್ತದೆ ವಿದ್ಯುತ್ ಪ್ರವಾಹವೂ ಕಡಿಮೆ ಆಗ್ತದೆ ವೋಲ್ಟೇಜ್ ಜಾಸ್ತಿ ಮಾಡಿದರೆ ವಿದ್ಯುತ್ ಪ್ರವಾಹ ಜಾಸ್ತಿ ಆಗ್ತದೆ ಅದೇ ರೀತಿ ಇಲ್ಲಿ ರೋಧ ಜಾಸ್ತಿ ಮಾಡಿದಾಗ ವಿದ್ಯುತ್ ಪ್ರವಾಹ ಐ ಬೆಲೆ ಕಡಿಮೆ ಆಗ್ತದೆ ರೋಧವನ್ನು ಕಡಿಮೆ ಮಾಡಿದಾಗ ಐ ಬೆಲೆ ಜಾಸ್ತಿ ಆಗ್ತದೆ ಇದರಿಂದ ನಾವು ಏನು ಅರ್ಥೈಸ್ಕೊಳ್ಬೋದು ವಿ ಅಂದರೆ ವಿಭವಾಂತರವು ಐಗೆ ನೇರ ಅನುಪಾತದಲ್ಲಿ ಇದೆ ಐಗೆ ಏನಿದೆ ಅಂದರೆ ನೇರ ಅನುಪಾತದಲ್ಲಿದೆ ವಿದ್ಯುತ್ ಪ್ರವಾಹಕ್ಕೆ ಆಮೇಲೆ ಆರು ಅಂದರೆ ರೋಧವು ವಿದ್ಯುತ್ ಪ್ರವಾಹಕ್ಕೆ ಏನಿದೆ ಅಂದರೆ ವಿಲೋಮ ಅನುಪಾತದಲ್ಲಿ ಇದೆ ಅಂದರೆ ನಾವು ಹೇಳ್ಬೋದು ಈಗ ರೆಸಿಸ್ಟೆನ್ಸ್ ಜಾಸ್ತಿ ಆದರೆ ರೋಧ ಜಾಸ್ತಿ ಆದರೆ ಕರೆಂಟ್ ಕಡಿಮೆ ರೋಧ ಕಡಿಮೆ ಆದರೆ ಕರೆಂಟ್ ಏನು ಹೆಚ್ಚಂದು ಏನು ಮಾಡ್ಬೋದು ಅಂದರೆ ನಾವಿಲ್ಲಿ ಗಮನಿಸ್ಬೋದು ಈ ಒಂದು ಪರಿಕಲ್ಪನೆ ಆದ ನಂತರ ಈ ರೋಧದ ಮೇಲೆ ಅವಲಂಬಿಸಿರುವಂತಹ ಅಂಶಗಳು ಯಾವುದು ಅಂದು ನಾವೇನು ಮಾಡೋಣ ಅಂದರೆ ಈ ಒಂದು ಪೆಟ್ ಇನ್ನೊಂದು ಪೆಟ್ ಸ್ಟಿಮ್ಯುಲೇಷನ್ ಪ್ರಕಾರ ನಾವೇನು ಮಾಡೋಣ ತಿಳಿದುಕೊಳ್ಳೋಣ ರೋಧದ ಮೇಲೆ ಅವಲಂಬಿಸಿರುವಂಥ ಅಂಶಗಳು ನಾಲ್ಕು ಅವುಗಳು ಯಾವುದಂದರೆ ಒನ್ನೇದು ತಂತಿಯ ಉದ್ದ ಹೌದೇ ತಂತಿಯ ಉದ್ದ ಆಮೇಲೆ ತಂತಿಯ ಅಡ್ಡ ಕೊಯ್ತ ಅಥವಾ ವಿಸ್ತೀರ್ಣ ಅಥವಾ ಅದರ ದಪ್ಪ ಆಮೇಲೆ ತಂತಿಯ ಗುಣಲಕ್ಷಣ ಅದಕ್ಕೆ ರೋಧಶೀಲತೆ ಅಂದ ಏನು ಮಾಡ್ತೀವಿ ಅಂದ್ರೆ ನಾವು ಕರಿತೀವಿ ಅಥವಾ ತಂತಿಯ ಸ್ವಭಾವ ನಾಲ್ಕನೇ ಅಂಶ ಬಂದ್ಬಿಟ್ಟು ತಂತಿಯ ಒಂದು ಉಷ್ಣತೆ ಅಥವಾ ಅದರ ಒಂದು ತಾಪಮಾನ ಯಾವ ಒಂದು ತಾಪಮಾನದಲ್ಲಿ ಅದು ಕೆಲಸ ಮಾಡ್ತದೆ ಇವೆಷ್ಟು ಅಂಶಗಳು ಏನಾಗಿದೆ ಅಂದರೆ ಈ ರೋಧದ ಮೇಲೆ ಅವಲಂಬಿತವಾಗಿದೆ ಸೊ ಇಲ್ಲಿ ಒಂದು ಫಾರ್ಮುಲಾ ಇದೆ ಆ ಫಾರ್ಮುಲಾ ಯಾವ ರೀತಿ ಬಂತಂದು ನಾವು ಆಮೇಲೆ ಡಿಸ್ಕಷನ್ ಮಾಡೋಣ ಆರ್ ಅಂದರೆ ಕ್ಯಾಪಿಟಲ್ ಆರ್ ಅಂದರೆ ರೋಧ ಅದರ ಮೇಲೆ ಅವಲಂಬಿಸಿರುವಂಥ ಅಂಶಗಳು ನೋಡಿ ಈ ನಾನು ಉದ್ದವನ್ನು ಜಾಸ್ತಿ ಮಾಡ್ಕೊ ಹೋಗ್ತೇನೆ ಹೋಗ್ತೀನಿ ಲೆಂತ್ ಲೆಂತ್ ಜಾಸ್ತಿ ಮಾಡ್ಕೊತ ಹೋದಂಗೆ ಏನಾಗ್ತದೆ ಅಂದರೆ ರೋದವು ಏನಾಗ್ತಾ ಇದೆ ಇಲ್ಲಿ ಆರ್ಬೆಲೆ ಏನಾಗ್ತಾ ಇದೆ ಮಕ್ಕಳೇ ಏರಿಕೆ ಆಗ್ತಾ ಇದೆ ಮೊದಲು ಗಮನಿಸಿರಿ ಪಾಯಿಂಟ್ ಒನ್ ಸೆಂಟಿಮೀಟರ್ ಇದೆ ಸೊ ಇಲ್ಲಿ ಉದ್ದವನ್ನು ಜಾಸ್ತಿ ಮಾಡ್ಕೊ ಹೋದಂಗೆ ರೋದ ಏನಾಗ್ತಾ ಇದೆ ಅಂದರೆ ಜಾಸ್ತಿ ಆಗ್ತಾ ಇದೆ ಅಂದರೆ ಇದು ಒಂದು ತಂತಿ ಇದು ತಂತಿಯ ಉದ್ದ ಜಾಸ್ತಿ ಹಾಕ್ಕೊತ ಹೋದಂಗೆ ಅಲ್ಲಿರುವಂತಹ ಎಲ್ಲ ಪರಮಾಣುಗಳಿಗೆ ಏನಾಗಬೇಕಂದ್ರೆ ವಿದ್ಯುತ್ ಕಣಗಳು ಡಿಕ್ಕಿ ಹೊಡ್ಕೊತ ಡಿಕ್ಕಿ ಹೊಡ್ಕೊತ ಹೋಗಬೇಕಾಗ್ತದೆ ಆವಾಗ ಹೆಚ್ಚಿನ ದೂರವನ್ನು ಕ್ರಮಿಸಿದಾಗ ಏನಾಗ್ತದಂದರೆ ಅಲ್ಲಿ ರೋಧ ಬಂದ್ಬಿಟ್ಟು ಏನಾಗತ್ತಂದರೆ ಹೆಚ್ಚಾಗ್ತದೆ ಸೊ ಇದರಿಂದ ನಾವು ಏನು ಅಂದರೆ ರೋದವು ತಂತಿಯ ಉದ್ದಕ್ಕೆ ನೇರ ಅನುಪಾತದಲ್ಲಿ ಇದೆ ಎಂದು ನಾವು ತಿಳ್ಕೊಳ್ಬೋದು ಇವಾಗ ಉದಾಹರಣೆಗೆ ತಂತಿಯ ಉದ್ದವನ್ನು ದ್ವಿಗುಣಗೊಳಿಸಿದಾಗ ಅಂದರೆ ತಂತಿ ಒಂದು ಮೀಟರ್ ಇದೆ ಅದು ಎರಡು ಆಗಿ ನಾವು ಪರಿವರ್ತನೆ ಮಾಡಿದಾಗ ರೋಧ ಎಷ್ಟಾಗ್ತದೆ ಅದು ಸಹ ಏನಾಗತ್ತಂದರೆ ದ್ವಿಗುಣಗೊಳ್ತದೆ ಒಂದು ಓಮ್ ಇದ್ದುದು ಎರಡು ಓಮ್ ಆಗಿ ಏನಾಗತ್ತಂದರೆ ಪರಿವರ್ತನೆ ಆಗ್ತದೆ ಅದಕ್ಕೋಸ್ಕರ ಮನೆಗಳಲ್ಲಿ ಸಂಪರ್ಕವನ್ನು ಕಲ್ಪಿಸುವಾಗ ಏನು ಮಾಡ್ತೀವಿ ಅಂದರೆ ಅಲ್ಲಿ ಕೆಲವೊಂದಿಷ್ಟು ಸ್ವಿಚ್ ಬೋರ್ಡ್ಗಳನ್ನು ಏನು ಮಾಡ್ತೀವಂದರೆ ಪಾಯಿಂಟ್ ಔಟ್ ಮಾಡ್ಕೋತೀವಿ ಅಂದರೆ ಪ್ರತಿಯೊಂದು ರೂಮಿಗೂ ಒಂದೊಂದು ಸ್ವಿಚ್ ಬೋರ್ಡ್ಗಳನ್ನು ಇಟ್ಟಿರ್ತೀವಿ ಸೊ ಇಡೀ ಮನೆಗೆ ಒಂದೇ ಸ್ವಿಚ್ ಬೋರ್ಡಿಂದ ತಂತಿಗಳನ್ನು ನಾವು ಎಳೆದುಕೊಳ್ಳಿಕ್ಕೆ ಹೋಗೋದಿಲ್ಲ ಯಾಕಂದರೆ ತಂತಿಯ ಉದ್ದ ಜಾಸ್ತಿ ಹಾಕೊಂತ ಹೋದಂಗೆ ರೋಧ ಬಂದ್ಬಿಟ್ಟು ಏನಾಗುತ್ತೆ ಜಾಸ್ತಿ ಆಗ್ತದೆ ಹೌದೇ ಅದೇ ರೀತಿ ಎರಡನೇ ಅಂಶ ಬಂದುಬಿಟ್ಟು ಏರಿಯಾ ಅಂತ ಕರಿತೀವಿ ಅಥವಾ ತಂತಿಯ ದಪ್ಪ ಅಂದೇನು ಮಾಡ್ತೀವಿ ಅಂದರೆ ಕರಿತೀವಿ ಇಲ್ಲಿ ತಂತಿಯ ದಪ್ಪ ಬಂದ್ಬಿಟ್ಟು ಏನಾಗ್ತದೆ ಅಂದರೆ ರೋಧಕ್ಕೆ ವಿಲೋಮ ಅನುಪಾತದಲ್ಲಿ ಇದೆ ಏನಾಗುತ್ತೆ ಈ ಒಂದು ಫಾರ್ಮುಲಾದಲ್ಲಿ ಗೊತ್ತಾಗ್ತದೆ ಹೇಗಂದರೆ ತಂತಿಯ ದಪ್ಪವನ್ನು ನೀವು ಚಿಕ್ಕದು ಮಾಡ್ಕೊತ ಬನ್ನಿ ರೋಧ ಏನಾಗುತ್ತೆ ಜಾಸ್ತಿ ಆಗ್ತದೆ ತಂತಿಯ ದಪ್ಪವನ್ನು ಏರಿಕೆ ಮಾಡ್ಕೊತ ಬನ್ನಿ ಆವಾಗ ಏನಾಗತ್ತಂದರೆ ರೋಧವು ಕಡಿಮೆ ಆಗ್ತದೆ ಯಾಕಂದರೆ ತಂತಿಯ ದಪ್ಪವನ್ನು ನಾವಿಲ್ಲಿ ಒಂದು ಉದಾಹರಣೆ ಸಹಿತ ಹೇಳಬೇಕಾದ್ರೆ ಇದು ತಂತಿಯ ದಪ್ಪ ಚಿಕ್ಕದಿದ್ದಾಗ ಸಿಂಗಲ್ ರೋಡ್ ಇದ್ದಂಗೆ ಅದು ತಂತಿಯನ್ನು ನಾವು ದಪ್ಪವನ್ನು ಜಾಸ್ತಿ ಮಾಡ್ಕೊತ ಬಂದಂಗೆ ಡಬಲ್ ರೋಡ್ ಅಥವಾ ಹೈವೇ ರೋಡ್ ಇದ್ದಂಗೆ ಸೊ ಅಲ್ಲಿ ಆ ಪರಮಾಣುಗಳಿಂದ ಡಿಕ್ಕಿ ಹೊಡೆಯುವುದರ ಬದಲಿಗೆ ಏನಾಗ್ತದೆ ಅಂದರೆ ಆ ಕಡೆ ಈ ಕಡೆ ತಪ್ಪಿಸ್ಕೊಂಡು ಏನಾಗ್ತದೆ ಎಲೆಕ್ಟ್ರಾನುಗಳು ಬೇರೆ ಕಡೆ ಏನಾಗುತ್ತೆ ತಪ್ಪಿಸ್ಕೊಂಡು ಹೋಗ್ತದೆ ಇದರಿಂದ ನಮಗೆ ಏನು ಗೊತ್ತಾಗ್ತದಂದರೆ ವಿಸ್ತೀರ್ಣ ಜಾಸ್ತಿ ಹಾಕ್ಕೊಂತ ಹೋದಂಗೆ ಆ ಎಲೆಕ್ಟ್ರಾನುಗಳ ಹರಿವು ಏನಾಗತ್ತಂದರೆ ವೇಗ ಆಗ್ತದೆ ಇದರಿಂದ ರೋಧ ಏನಾಗ್ತದೆ ಕಡಿಮೆ ಆಗ್ತದಂದು ಏನು ಮಾಡ್ಬೋದು ನಾವಿಲ್ಲಿ ತಿಳಿದುಕೊಳ್ಬಹುದು ಇಲ್ಲಿ ತಂತಿಯ ದಪ್ಪವನ್ನು ನಾವು ದ್ವಿಗುಣಗೊಳಿಸಿದಾಗ ರೋಧವು ಬಂದ್ಬಿಟ್ಟು ಅಂದರೆ ಅರ್ಧದಷ್ಟು ಏನಾಗುತ್ತೆ ಕಡಿಮೆ ಆಗ್ತದೆ ಈಗ ಉದಾಹರಣೆಗೆ ತಂತಿ ಬಂದುಬಿಟ್ಟು ಎಷ್ಟಿದೆ ಅಂದರೆ ಅಪ್ರಾಕ್ಸಿಮೇಟ್ ಐದು ಎಷ್ಟಿದೆ ಅಂದರೆ ಸಿ ಎಮ್ ಸ್ಕ್ವೇರ್ ಸೆಂಟಿಮೀಟರ್ ಸ್ಕ್ವೇರ್ ಇದೆ ಅಂತ ತೊಗೊಳ್ಳಿ ಆವಾಗ ರೋಧ ಬಂದುಬಿಟ್ಟು ಅಂದರೆ ಒನ್ ಪಾಯಿಂಟ್ ಒನ್ ಜೀರೋ ಅಂದರೆ ಇಲ್ಲಿ ತೋರಿಸ್ತಾ ಇದೆ ಈಗ ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಡಬಲ್ಗೊಳಿಸ್ತೀನಿ ಸೊ ದಟ್ ಈಸ್ ಟೆನ್ ಪಾಯಿಂಟ್ ಜೀರೋ ನೈನ್ ಮಾಡಿದಾಗ ಅದು ಒನ್ ಇದ್ದದ್ದು ಏನಾಯ್ತು ಅಂದರೆ ಜೀರೋ ಪಾಯಿಂಟ್ ಫೈವ್ ಸಿಕ್ಸ್ ಜೀರೋಗೆ ಏನಾಯಿತಂದರೆ ಪರಿವರ್ತನೆ ಆಯಿತು ಇದು ಬಂದುಬಿಟ್ಟು ಎರಡನೇ ಅಂಶ ಅಂದೇನು ಮಾಡ್ತೀವಿ ಅಂದರೆ ನಾವು ಕರಿತೀವಿ ಮೂರನೇ ಅಂಶ ಬಂದುಬಿಟ್ಟು ತಂತಿಯ ಒಂದು ತಾಪ ತಂತಿಯ ತಾಪವು ಏನಾಗುತ್ತೆ ಅಂದರೆ ರೋದಕ್ಕೆ ಏನಾಗುತ್ತೆ ಅಂದರೆ ನೇರ ಅನುಪಾತದಲ್ಲಿ ಇರುತ್ತದೆ ಇದು ಒಂದು ತಂತಿ ಎಂದು ನಾವು ತೆಗೆದುಕೊಂಡಾಗ ತಂತಿ ಒಂದು ಇಪ್ಪತ್ತು ಡಿಗ್ರಿ ಸೆಂಟಿಗ್ರೇಡ್ಗಳಲ್ಲಿ ಅಣುಗಳು ಏನಾಗ್ತಾ ಇರ್ತವೆ ಅಂದರೆ ಒಂದು ನಿರ್ದಿಷ್ಟವಾಗಿ ಕಂಪನ ಆಗ್ತಾ ಇರ್ತದೆ ನಾವು ತಾಪವನ್ನು ಏರಿಕೆ ಕೊಟ್ಟಾಗ ಉಷ್ಣವನ್ನು ಕೊಟ್ಟಾಗ ಆ ಅಣುಗಳು ಅಥವಾ ಪರಮಾಣುಗಳು ಏನು ತಂತಿಯಲ್ಲಿದ್ದಿರ್ತದೆ ಅವುಗಳು ಶಕ್ತಿಯನ್ನು ಪಡೆದು ಹೆಚ್ಚು ಕಂಪಿಸ್ಲಿಕ್ಕೆ ಏನಾಗುತ್ತೆ ಅಂದರೆ ಪ್ರಾರಂಭವಾಗ್ತದೆ ಆವಾಗ ಯಾವಾಗ ಎಲೆಕ್ಟ್ರಾನ್ಗಳ ಒಳಹರಿವು ಒಂದು ತುದಿಯಿಂದ ಇನ್ನೊಂದು ತುದಿಗೆ ಬರ್ತದೆ ಆ ಅಣುಗಳು ಅಥವಾ ಪರಮಾಣುಗಳು ಕಂಪಿಸುವುದರಿಂದ ಎಲ್ಲ ಪರಮಾಣುಗಳಿಗೆ ಡಿಕ್ಕಿ ಹೊಡ್ಕೊತ ಹೋಗಬೇಕಾಗಿರುವಂಥ ಅನಿವಾರ್ಯತೆ ಬಂದಿರುವುದರಿಂದ ಹೆಚ್ಚಿನ ಪ್ರಮಾಣದ ವಿದ್ಯುತ್ ಪ್ರವಾಹ ಆಗಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದರಿಂದ ತಾಪ ಏರಿಕೆ ಹಾಕೊತ ಹೋದಂಗೆ ಆ ರೋಧವು ಏನಾಗತ್ತಂದರೆ ಜಾಸ್ತಿ ಆಗ್ತದೆ ಆಮೇಲೆ ಕೊನೆಯದಾಗಿ ವಸ್ತುವಿನ ಸ್ವಭಾವ ಅಂತ ಏನು ಮಾಡ್ತೀವಿ ಅಂದರೆ ಕರಿತೀವಿ ಅದನ್ನು ರೆಜಿಸ್ಟಿವಿಟಿ ಅಥವಾ ರೋಧಶೀಲತೆ ಏನು ಮಾಡ್ತೀವಿ ಅಂದರೆ ಕರಿತೀವಿ ಹಾಗಾದರೆ ರೋಧಶೀಲತೆ ಬಂದುಬಿಟ್ಟು ರೋಧಕ್ಕೆ ನೇರ ಅನುಪಾತ ಇದೆ ಎಂದು ಈ ಫಾರ್ಮುಲಾದಲ್ಲಿ ನೀವು ನೋಡ್ತಾ ಇದ್ದೀರಿ ಅಂದರೆ ಅರ್ಥ ಏನಂದರೆ ರೋಧಶೀಲತೆಯು ವಿದ್ಯುತ್ ಪ್ರವಾಹದ ಹರಿವಿಗೆ ನಿರ್ದಿಷ್ಟಪಡಿಸಿದ ವಸ್ತುವಿನ ಪ್ರತಿರೋಧಕ ಶಕ್ತಿಯ ಅಳತೆ ಅಂದರೆ ಆ ಒಂದು ವಸ್ತುವಿನ ರೋಧ ಎಷ್ಟಿದೆ ಎಂದು ಅಳತೆ ಮಾಡುವಂತಹ ಒಂದು ಪರಿಮಾಣಕ್ಕೆ ನಾವೇನಂದು ಕರಿತೀವಿ ಅಂದರೆ ರೋಧಶೀಲತೆ ಏನು ಮಾಡ್ತೀವಿ ಕರಿತೀವಿ ಹಾಗಾದರೆ ಈ ರೋಧಶೀಲತೆಯು ಅವಲಂಬಿಸಿರುವಂತಹ ಅಂಶಗಳು ಯಾವುದು ಅಂದು ನಾವು ವಿಚಾರ ಮಾಡಿದಾಗ ಅದಕ್ಕೊಂದು ಫಾರ್ಮುಲಾ ಇದೆ ಇಲ್ಲಿ ನೀವು ನೋಡ್ಬೋದು ರೆಜಿಸ್ಟೆನ್ಸ್ ಆರ್ ಇಜ್ಕೊಳ್ತು ರೋ ಇಂಟು ಎಲ್ ಡಿವೈಡ್ ಬೈ ಎ ಅದೇ ನಾವು ರೆಜಿಸ್ಟಿವಿಟಿ ಮಾಡಿದಾಗ ರೋ ಅಂದರೆ ರೋಧಶೀಲತೆ ಇಜ್ಕೊಳ್ತು ಆರ್ ಅಂದರೆ ರೋಧ ಎ ಅಂದರೆ ಏರಿಯಾ ವಿಸ್ತೀರ್ಣ ಡಿವೈಡೆಡ್ ಬೈ ಎಲ್ ಹಾಗಾದರೆ ರೋಧದ ಏಕಮಾನ ಬಂದುಬಿಟ್ಟು ಓಮ್ ಹಾಗಾದರೆ ರೋಧಶೀಲತೆಯ ಏಕಮಾನ ಏನಾಗ್ತದೆ ಅಂದರೆ ಆರ್ ಅಂದರೆ ನಿಮಗೆ ಗೊತ್ತಿದೆ ಓಮ್ ಇಂಟು ಏರಿಯಾ ವಿಸ್ತೀರ್ಣ ದಟ್ ಈಸ್ ಮೀಟರ್ ಸ್ಕ್ವೇರ್ ಎಮ್ ಅಂತ ನಾವು ಕರಿತೀವಿ ಡಿವೈಡೆಡ್ ಬೈ ಎಲ್ ಅಂದರೆ ಲೆಂತ್ ಉದ್ದ ಅದು ಬಂದುಬಿಟ್ಟು ಮೀಟರ್ ಸೊ ಇಲ್ಲಿ ಒಂದು ಮೀಟರ್ ಒಂದು ಮೀಟರ್ ಏನಾಗುತ್ತೆ ಕ್ಯಾನ್ಸಲ್ ಆಗ್ತದೆ ಸೊ ಇದು ಬಂದುಬಿಟ್ಟು ಏನಾಗತ್ತಂದರೆ ಓಮ್ ಮೀಟರ್ ಮೀಟರಾಗಿ ಏನಾಗತ್ತಂದರೆ ಪರಿವರ್ತನೆ ಆಗ್ತದೆ ಹಾಗಾದರೆ ರೋಧಶೀಲತೆಯ ಏಕಮಾನ ಬಂದ್ಬಿಟ್ಟು ಓಮ್ ಮೀಟರ್ ಅಂದ ಏನು ಮಾಡ್ಬೋದು ಅಂದರೆ ಕರಿಬೋದು ಹಾಗಾದರೆ ರೋಧದ ಮೇಲೆ ಇರುವ ಅವಲಂಬಿತವಾಗಿರುವಂಥ ಅಂಶಗಳು ಒಂದು ಉದ್ದ ಎರಡನೇದು ದಪ್ಪ ಮೂರನೇದು ರೋಧಶೀಲತೆ ಅಥವಾ ವಸ್ತುವಿನ ಸ್ವಭಾವ ನಾಲ್ಕನೇದು ತಾಪ ಇವಿಷ್ಟು ಬಂದ್ಬಿಟ್ಟು ರೋಧ ಏನು ಓಮನ ನಿಯಮ ಏನು ಓಮನ ನಿಯಮದ ಮೇಲೆ ಅವಲಂಬಿಸಿರುವಂತಹ ಅಂಶಗಳು ಯಾವುದು ಇವುಗಳನ್ನು ನಾವೇನು ಮಾಡಿದ್ದೀವಿ ಅಂದರೆ ಪಟ್ಟಿ ಮಾಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ